ಭಟ್ಕಳ ಜಾಲಿಪಟ್ಟಣ ಪಂಚಾಯತ್ ದೇವಿ ನಗರದಲ್ಲಿ ಹೊಸ ನಾಮಫಲಕ ಅಳವಡಿಕೆಗೆ ಮಂಗಳವಾರವೂ ಬಿಜೆಪಿ ಹಾಗೂ ಸಂಘ ಪರಿವಾರ ಸಂಘಟನೆಗಳ ಕಾರ್ಯಕರ್ತರು ಪ್ರಯತ್ನ ನಡೆಸಿದ್ದು ಪೊಲೀಸರು ಮತ್ತೆ ತಡೆಯೊಡ್ಡಿರುವ ಘಟನೆ ನಡೆದಿದೆ. ನೀವು ಬಾಯಿ ಬಿಟ್ಟು ಹೇಳಿದ್ರಿ ಸದಾ, ನೀವು ಡಿಎಸ್ಪಿ ಅವರು ಹೇಳಿದ್ದಾರೆ ಡಿಎಫ್ ಬೋರ್ಡ್ ಹಾಕ್ಲಿಕ್ಕೆ ಏನೂ ಇದಿಲ್ಲ ಅಂತ ಹೇಳಿ. ಕಡೆಗೆ ಅಲ್ಲಿ ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಅದನ್ನ ನಾವು ನಿವಾರಿಸಿದೀವಿ. ಈಗ ಇದು ಈ ಬೋರ್ಡ್ಗೆ ಇಲ್ಲಿ ಹಾಕ್ಲಿಕ್ಕೆ ಏನ್ ತೊಂದರೆ? ಅಲ್ಲ, ಒಂದ್ ನಿಮಿಷ, ಆಗದೆ ಇಲ್ದಿದ್ರೆ ಏನ್ ತೊಂದ್ರೆ? ಇಲ್ಲಿ ಯಾರು ನೀವು ಮುಂದೆ ಇವತ್ತು ಏನಾಗ್ಬಾರ್ದು ನಾಳೆ ಏನಾಗ್ಬಾರ್ದು ಆ ಜಾಗೃತಿ ವಹಿಸೋದು ನಿಮ್ ಕರ್ತವ್ಯ ಸರ್. ಸರ್, ಇದು ಒಂದು ಆಗದೆ ಇದ್ರೆ ಮುಂದಿನ ಪರಿಣಾಮ ಬೇರೆ ಆಗ್ತದೆ. ನಾನು ನೇರವಾಗಿ ಹೇಳ್ತಿದ್ದೇನೆ ಸರ್, ಇಲ್ಲಿ ಬೇಡ ಸರ್, ಇಲ್ಲಿ ಬೇಡ. ನಾವು ಡಿಸ್ಕಶನ್ ಮಾಡೋದು ತಯಾರಲ್ಲ ಸರ್. ಜೈ ಶ್ರೀರಾಮ್. ಹಳೆಯದನ್ನ ತೆಗೆದ್ ಬೇಡ ಯಾರನ್ನು. ಮಂಗಳವಾರ ಬೆಳ್ಳಂಬೆಳಿಗ್ಗೆ ಕಂಬ ನಾಮಫಲಕದೊಂದಿಗೆ ಸ್ಥಳಕ್ಕಾಗಮಿಸಿದ ಪ್ರತಿಭಟನಾಕಾರರು ಸೋಮವಾರ ಅಧಿಕಾರಿಗಳು ನೀಡಿದ ಭರವಸೆಯಂತೆ ದೇವಿನಗರದಲ್ಲಿಯೇ ಸಭೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಪಟ್ಟು ಹಿಡಿದರು. ಆದರೆ ಜಾಲಿ ಪಟ್ಟಣ ಪಂಚಾಯತ್ ಹೆಚ್ಚಿನ ಸದಸ್ಯರು ಮುಖ್ಯಾಧಿಕಾರಿ ಮಂಜಪ್ಪರೊಂದಿಗೆ ತಹಶೀಲ್ದಾರ್ ಕಚೇರಿಗೆ ಸಭೆ ನಡೆಸಲು ತೆರಳಿದ್ದು ಸದರಿ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಪ್ರತಿಭಟನಾಕಾರರನ್ನು ವಿನಂತಿಸಿಕೊಳ್ಳಲಾಯಿತು. ಆದರೆ ಇದನ್ನ ಒಪ್ಪದ ಪ್ರತಿಭಟನಾಕಾರರು ತಹಶೀಲ್ದಾರ್ ಹಾಗೂ ಜಾಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ದೇವಿನಗರದಲ್ಲಿಯೇ ಸಭೆ ನಡೆಸುವುದಾಗಿ ಸೋಮವಾರ ತಿಳಿಸಿದರು. ಆದರೆ ಈಗ ಅಲ್ಲಿಗೆ ನಮ್ಮನ್ನ ಕರೆಯುವುದು ಸರಿಯಲ್ಲ, ಅಲ್ಲಿಗೆ ನಾವು ಹೋಗುವುದಿಲ್ಲ, ಬೇಕಿದ್ರೆ ಅವರು ಇಲ್ಲಿಗೆ ಬಂದು ಸಭೆ ನಡೆಸಲಿ ಎಂದು ಆಗ್ರಹಿಸಿದರು. ಪ್ರತಿಭಟನಾ ನಿರತರ ಈ ಬೇಡಿಕೆಯನ್ನು ಅಧಿಕಾರಿಗಳು ತಳ್ಳಿಹಾಕುತ್ತಿದ್ದಂತೆಯೇ ಆಕ್ರೋಶಗೊಂಡ ವಿವಿಧ ಸಂಘಟನೆಯ ಕಾರ್ಯಕರ್ತರು ತಾವು ಈ ಮೊದಲೇ ತಂದಿಟ್ಟುಕೊಂಡ ಹೊಸ ಕಂಬ ಹಾಗೂ ನಾಮಫಲಕವನ್ನು ಹೊತ್ತುಕೊಂಡು ವಿವಾದಿತ ಸ್ಥಳದಲ್ಲಿ ಅಳವಡಿಸಲು ಮುಂದಾದರು. ಇದಕ್ಕೆ ಪೊಲೀಸರು ತಡೆಯೊಡ್ಡಿ ಅವಕಾಶ ನಿರಾಕರಿಸಿದರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ದೇವಿನಗರದಲ್ಲಿ ಪ್ರತಿಭಟನೆಯ ಕಾವು ಏರುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಟಿಡಿ ಜಯಕುಮಾರ್ ಸ್ಥಳದಲ್ಲಿ ಯಥಾಸ್ಥಿತಿ ಮುಂದುವರಿಯಬೇಕು, ಯಾವುದೇ ಹಳೆಯ ನಾಮಫಲಕ ತೆರವುಗೊಳಿಸುವ ವಿಷಯ ಈಗ ಇಲ್ಲ, ಆದರೆ ಯಾವುದೇ ಕಾರಣಕ್ಕೂ ಹೊಸದಾಗಿ ಬೋರ್ಡ್ ಕಂಬ ಅಳವಡಿಸಲು ಅವಕಾಶ ನೀಡುವುದಿಲ್ಲ. ಕಾನೂನು ಕೈಗೆತ್ತಿಕೊಂಡರೆ ಪೊಲೀಸರು ಏನನ್ನ ಮಾಡಬೇಕೋ ಅದನ್ನೇ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕೆಲ ಹೊತ್ತಿನಲ್ಲಿಯೇ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ತಿಪ್ಪೇಸ್ವಾಮಿ ವಿರುದ್ದ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಊರಿನ ಹೆಸರಿನಲ್ಲಿ ಹೊಸದಾಗಿ ಒಂದು ನಾಮಫಲಕ ಅಳವಡಿಸುವುದರಿಂದ ಯಾರಿಗೆ ತೊಂದರೆಯಾಗುತ್ತದೆ? ಕಾನೂನಿನ ಪಾಠ ನಮಗೆ ಬೇಕಿಲ್ಲ. ಅಧಿಕಾರಿಗಳು ಒಂದು ಕೋಮಿನ ಒತ್ತಡಕ್ಕೆ ಒಳಗಾಗಿ ವರ್ತಿಸುತ್ತಿದ್ದಾರೆ. ದೇವಿನಗರದಲ್ಲಿರುವ ಮಸೀದಿಯು ಅನಧಿಕೃತವಾಗಿದ್ದು ಅದನ್ನು ತೆರವುಗೊಳಿಸಬೇಕು ಎಂದು ಪಟ್ಟು ಹಿಡಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ತಹಶೀಲ್ದಾರರು ಈಗಾಗಲೇ ಒಂದು ಬೋರ್ಡ್ ಅಲ್ಲಿ ಇದೆ, ಈಗ ಮತ್ತೆ ಅಲ್ಲಿಯೇ ಹೊಸದಾಗಿ ಬೋರ್ಡ್ ಹಾಕದೇ ಇರುವುದರಿಂದಲೂ ಯಾರಿಗೂ ತೊಂದರೆಯಿಲ್ಲ. ಮಸೀದಿಯಾಗಲಿ ಬೋರ್ಡ್ ಕಟ್ಟಡವಾಗಲಿ ಅನಧಿಕೃತವಾಗಿದ್ದಲ್ಲಿ ನಮಗೆ ದೂರು ನೀಡಬಹುದು, ಕಾನೂನಿನಂತೆ ಕ್ರಮ ಜರುಗಿಸುತ್ತೇವೆ ಎಂದು ಉತ್ತರಿಸಿದರು. ನೂತನ ಬೋರ್ಡ್ ಕಂಬ ಅಳವಡಿಕೆಗೆ ಅನುಮತಿ ನಿರಾಕರಿಸುತ್ತಿದ್ದಂತೆಯೇ ವಾಗ್ವಾದ ಕೇಳಿದ ಪ್ರತಿಭಟನಾಕಾರರು ಕಾನೂನು ಪಾಲನೆಯಾಗುವುದಿದ್ರೆ ಎಲ್ಲರಿಗೂ ಒಂದೇ ರೀತಿಯಾಗಿರಲಿ, ಜಾಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಕ್ರಮ ಜರುಗಿಸುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ರಸ್ತೆ ತಡೆಗೆ ಮುಂದಾದರು. ಅದಕ್ಕೆ ತಡೆಯೊಡ್ಡಿದ ಪೊಲೀಸರು ಏನೇ ಇದ್ರೂ ಜಾಲಿ ಪಟ್ಟಣ ಪಂಚಾಯತ್ ಆಡಳಿತ ಅಧಿಕಾರಿಗಳು ನಿರ್ಣಯ ಕೈಗೊಳ್ಳಬೇಕಾಗುತ್ತದೆ, ಅಲ್ಲಿಗೆ ಹೋಗಿ ಮನವಿ ನೀಡುವಂತೆ ಸೂಚಿಸಿದರು. ಭಟ್ಕಳ ಬಿಜೆಪಿ ಮಂಡಲಾಧ್ಯಕ್ಷ ಸುಬ್ರಾಯ್ ದೇವಾಡಿಗ, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ದೈಮನೆ, ಕೃಷ್ಣಾ ನಾಯ್ಕ ಅಸರ್ಕೇರಿ, ದಿನೇಶ್ ನಾಯ್ಕ ಮುಂಡಳಿ, ರವಿ ನಾಯ್ಕ ಜಾಲಿ, ರಾಘು ನಾಯ್ಕ ಮಣ್ಕುಳಿ, ಶ್ರೀಕಾಂತ್ ನಾಯ್ಕ ಅಸರ್ಕೇರಿ, ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯ ದಯಾನಂದ್, ಪ್ರಮೋದ್ ಜೋಶಿ, ಶ್ರೀನಿವಾಸ್ ನಾಯ್ಕ ಹನುಮಾನ್ ನಗರ, ವಸಂತ್ ನಾಯ್ಕ ಜಾಲಿ, ವಿಜೇತ ಶೆಟ್ಟಿ ಮೊದಲಾದವರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ನಂತರ ಅಲ್ಲಿಂದ ನೇರವಾಗಿ ಯುವಕ ಮಂಡಳ ಕಟ್ಟಡದ ಮುಂದೆ ಸೇರಿದ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಕೃಷ್ಣಾ ನಾಯ್ಕ ಅಸರ್ಕೇರಿ, ನಮಗೆ ಬೋರ್ಡ್ ಆಗಲಿ ಮತ್ತೆ ಏನನ್ನಾಗಲಿ ಮಾಡಲು ಅಧಿಕಾರಿಗಳು ಬಿಡುವುದಿಲ್ಲ, ನಮ್ಮ ಒಂದು ಕಣ್ಣು ಹೋದ್ರೆ ಅವರ 10 ಕಣ್ಣು ತೆಗೆಯುವಂತೆ ನಮ್ಮ ಪ್ರತಿಭಟನೆ ಇರಬೇಕು. ಮುಂದಿನ ದಿನದಲ್ಲಿ ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಕಟ್ಟಡ ಬೋರ್ಡ್ ಎಲ್ಲಾ ಪಟ್ಟಿ ಮಾಡಿ ತೆರವುಗೊಳಿಸುವಂತೆ ಹೋರಾಟಕ್ಕೆ ಇಳಿಯೋಣ ಎಂದು ಘೋಷಿಸಿದರು.
ನಂತರ ಜಾಲಿ ಪಟ್ಟಣ ಪಂಚಾಯತ್ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಹಲವಾರು ವರ್ಷಗಳ ಹಿಂದೆ ಜಾಲಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಮದರಸಾ ಶಿಕ್ಷಣ ನೀಡಲು ಪರವಾನಿಗೆ ಪಡೆದು ನಂತರ ಯಾವುದೇ ಅನುಮತಿ ಇಲ್ಲದೆ ಮದರಸಾವನ್ನ ಮಸೀದಿಯನ್ನಾಗಿ ಪರಿವರ್ತಿಸಲಾಗಿದೆ. ಅದರಿಂದ ಕಾನೂನುಬಾಹಿರವಾಗಿ ನಿರ್ಮಿಸಿರುವ ಮಸೀದಿಯ ವಿರುದ್ದ ಕಾನೂನು ಕ್ರಮ ಜರುಗಿಸಿ ಮಸೀದಿಗೆ ಅಳವಡಿಸಲಾದ ಮೈಕನ್ನ ತೆರವುಗೊಳಿಸಬೇಕು ಎಂದು ಮನವಿ ಪತ್ರ ಸಲ್ಲಿಸಿದರು. ಜಾಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಂಜಪ್ಪ ಮನವಿಯನ್ನ ಸ್ವೀಕರಿಸಿದ್ರು. ಡಿವೈಎಸ್ಪಿ ಶ್ರೀಕಾಂತ್, ಸಿಪಿಐ ಗೋಪಾಲಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಮಾಣದಲ್ಲಿ ರಾಜ್ಯದ ಸಾಧನೆ ತೃಪ್ತಿಕರವಾಗಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ನಡೆದ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮಾವೇಶದಲ್ಲಿ ಮಾತನಾಡಿದರು. ಶೋಷಣೆಗೆ ಒಳಗಾದವರಿಗೆ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕಾದರೆ ದೌರ್ಜನ್ಯ ಪ್ರಕರಣಗಳ ತನಿಖೆಯ ಗುಣಮಟ್ಟ ಹೆಚ್ಚಾಗಬೇಕು. ವೈಜ್ಞಾನಿಕವಾಗಿ ಸಮರ್ಥ ಆರೋಪ ಪಟ್ಟಿ ಸಲ್ಲಿಕೆಯಾಗಬೇಕೆಂದು ಸ್ಪಷ್ಟ ಸೂಚನೆ ನೀಡಿದರು. ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ಪ್ರಕರಣಗಳಿಗೆ ಸಂಪೂರ್ಣ ಕಡಿವಾಣ ಹಾಕಿ ಶಿಕ್ಷೆ ಪ್ರಮಾಣ ಹೆಚ್ಚಾಗಬೇಕು. ಇಲ್ಲದಿದ್ದರೆ ಡಿಸಿಪಿಗಳನ್ನೇ ಈ ವೈಫಲ್ಯಕ್ಕೆ ಹೊಣೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. ಪೊಲೀಸರಿಗೆ ನಮ್ಮ ಸರ್ಕಾರ ಸಂಪೂರ್ಣ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಪೊಲೀಸರ ಕೆಲಸದಲ್ಲಿ ಮೂಗು ತೂರಿಸಬಾರದು ಎನ್ನುವುದು ನನ್ನ ಬದ್ಧತೆ. ಆದರೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದು ದುರುಪಯೋಗ ಆಗಬಾರದು, ಅದು ಜನರಿಗೆ ಅನುಕೂಲ ಆಗುವಂತಿರಬೇಕೆಂದು ಸೂಚಿಸಿದರು. ವರ್ಗಾವಣೆಗಳಿಗೆ ಪೊಲೀಸ್ ಅಧಿಕಾರಿಗಳು ಹಾತೊರೆಯುವುದು, ಜಾತಿ ಬಳಸುವುದು ಅತ್ಯಂತ ಕೆಟ್ಟದ್ದು, ಹಾಗೆ ಮಾಡಬೇಡಿ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿ ಹೇಳಿದರು. ನಮ್ಮದು ಜಾತ್ಯತೀತ ರಾಷ್ಟ್ರ, ನಾವುಗಳೇ ನಮ್ಮ ಸಂವಿಧಾನದ ಆಶಯಗಳನ್ನು ಬಲಪಡಿಸಬೇಕು ಎಂದರು. ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಸಾಧ್ಯವಿದೆ. ಕರ್ನಾಟಕ ನಾಮಕರಣಗೊಂಡು ಏಕೀಕರಣದ 50 ವರ್ಷದ ನೆನಪಿಗಾಗಿ ಸುವರ್ಣ ಪೊಲೀಸ್ ಭವನ ಕಟ್ಟಡ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಹಣ ನೀಡಲಾಗುವುದು, ಖಾಲಿ ಇರುವ ಪೊಲೀಸ್ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ಗೃಹ ಕಾರ್ಯದರ್ಶಿ ಉಮಾಶಂಕರ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ತ್ರಿಲೋಕ್ ಚಂದ್ರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಗೋವಿಂದರಾಜು ಮತ್ತು ನಸೀರ್ ಅಹಮದ್ ಅವರು ಉಪಸ್ಥಿತರಿದ್ದರು. ಇಡೀ ದೇಶ ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರತಿಷ್ಠಾಪನೆಗೆ ಕಾಯುತ್ತಿದೆ. ಬಿಜೆಪಿಯಲ್ಲಷ್ಟೇ ಅಲ್ಲ, ಎಡವಟ್ಟು ಸಿದ್ದರಾಮಯ್ಯನಂಥವರನ್ನ ಹೊರತುಪಡಿಸಿ ಕಾಂಗ್ರೆಸ್ನಲ್ಲಿ ಕೂಡ ರಾಮಭಕ್ತರಿದ್ದಾರೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ನುಡಿದರು. ಮಂಗಳವಾರ ದಾಂಡೇಲಿಗೆ ಆಗಮಿಸಿದ ಅವರು ಪ್ರವಾಸಿ ಗೃಹದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸಿ ಮಾತನಾಡುತ್ತಿದ್ದರು. ನಾನು ಮುಖ್ಯಮಂತ್ರಿಯ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ ಬಗ್ಗೆ ಕಾಂಗ್ರೆಸ್ಸಿನ ಅನೇಕ ನಾಯಕರು ಹಾಗೂ ಮಾಧ್ಯಮದವರು ದಿನಗಟ್ಟಲೆ ಮಾತನಾಡುತ್ತಿದ್ದಾರೆ. ಆದರೆ ಈ ಹಿಂದೆ ಸಿದ್ದರಾಮಯ್ಯ ನಮ್ಮ ಪ್ರಧಾನಿಗಳ ಬಗ್ಗೆ ಅದೆಷ್ಟು ಬಾರಿ ಏಕವಚನದಲ್ಲಿ ಮಾತನಾಡಲಿಲ್ಲ, ಆಗೆಲ್ಲ ಇವರೆಲ್ಲಿದ್ರು? ನಮಗೂ ಸಂಸ್ಕೃತಿ ಗೊತ್ತು. ಕಾಂಗ್ರೆಸ್ಸಿನ ಎಲ್ಲಾ ಶಾಸಕರಿಗೂ ನಾನು ಸಂಸ್ಕೃತಿಯ ಪಾಠ ಮಾಡಬಲ್ಲೆ. ನೀವು ಏಕವಚನದಲ್ಲಿ ಮಾತನಾಡಿದರೆ ನಮಗೂ ಅಂತಹ 100 ಶಬ್ದಗಳು ಗೊತ್ತು. ನಾವು ಹೀಗೆಯೇ ಮಾತನಾಡುವುದು. ನಾವು ಮಾತನಾಡಿದ್ದಕ್ಕೆ ನನ್ನ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಿದ್ರೆ ಅದೆಷ್ಟು ದೂರು ದಾಖಲಿಸುತ್ತೀರೋ ದಾಖಲಿಸಿ. ನನಗೂ ಬಹಳ ದಿನಗಳಿಂದ ಪೊಲೀಸ್ ಪ್ರಕರಣಗಳಿಲ್ಲದೆ ಕೋರ್ಟು ಕಚೇರಿಗಳಿಲ್ಲದೆ ಬದುಕಿನಲ್ಲಿ ಥ್ರಿಲ್ಲೇ ಇಲ್ಲ ಎನಿಸುತ್ತಿದೆ. ಆದರೆ ದೂರಿಗೆ ಹೆದರುವವ ನಾನಲ್ಲ, ನನಗೆ ಪಕ್ಷಕ್ಕಿಂತ ಧರ್ಮ ಮುಖ್ಯವಾದದ್ದು. ಇದೀಗ ರಾಮಮಂದಿರದ ಅಕ್ಷತೆಯನ್ನ ನೀಡುವ ಮೂಲಕ ಧರ್ಮಯುದ್ಧದ ರಣವೀಳ್ಯವನ್ನ ನೀಡುತ್ತಿದ್ದೇವೆ. ರಾಮಮಂದಿರ ನಿರ್ಮಾಣದ ಮೂಲಕ ನಾವು ಮೊದಲ ಬಾರಿಗೆ ಗೆದ್ದಿದ್ದೇವೆ. ಹಿಂದೂಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಹಿಂದೂಗಳು ಎಂಬ ರಣಭೈರವ ಈಗ ಎಚ್ಚರಗೊಂಡಿದ್ದಾನೆ. ನಮ್ಮನ್ನು ಹಾಗೂ ನಮ್ಮ ಮಾತನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಬಾರಿ ತೀಸರಿ ಬಾರ್ ಮೋದಿ ಸರ್ಕಾರ ಎನ್ನುವುದು ಗ್ಯಾರಂಟಿ ಎಂದರು. ಮಾಜಿ ಶಾಸಕ ಸುನೀಲ್ ಹೆಗಡೆ ಮಾತನಾಡಿ, ಚುನಾವಣೆ ಎನ್ನುವುದು ಶಾಸ್ತ್ರೀಯ ಸಂಗೀತವೋ ಅಥವಾ ಭರತನಾಟ್ಯದ ವೇದಿಕೆಯೂ ಅಲ್ಲ, ಇದೊಂದು ಯುದ್ಧಭೂಮಿ. ಈ ಯುದ್ಧಭೂಮಿಯ ಭಾಷೆ ಬೇರೆಯೇ ಆಗಿರುತ್ತದೆ, ಅದೇ ಭಾಷೆಯಲ್ಲಿ ನಾವು ಮಾತನಾಡುತ್ತಿದ್ದೇವೆ. ಇಂತಹ ಮಾತುಗಳನ್ನು ಆಡಲು ನನಗೆ ನಿಮ್ಮಂತಹ ಮತದಾರರೇ ಮತ ನೀಡುವ ಮೂಲಕ ಅಧಿಕಾರ ನೀಡಿದ್ದಾರೆ. ನಿಮ್ಮ ಮತಗಳ ಬಲವೇ ನನ್ನನ್ನ ಈ ರೀತಿಯಾಗಿ ಮಾತನಾಡಿಸುತ್ತಿದೆ. ನಿಮ್ಮ ಮತಗಳಿಗೆ ಗೌರವ ಸಿಗಬೇಕು ಎಂದ್ರೆ ನಾನಾಡಿದ ಮಾತುಗಳೆಲ್ಲವೂ ಸರಿಯಾದದ್ದು. ನಾನು ಬೇರೆ ಯಾರಿಗೂ ಅಂಜುವುದಿಲ್ಲ, ಯಾರೋ ಹೇಳಿದ್ರೆ ಹೆದರುವುದೂ ಇಲ್ಲ. ಮೈಸೂರಿನಲ್ಲಿ ಕೆಲವರು ನನಗೆ ಆಹ್ವಾನ ನೀಡುತ್ತಿದ್ದಾರೆ, ನಾನು ಅಂಜುವುದಿಲ್ಲ. ನಾನು ಕೂಡ ಮೈಸೂರಿನ ಗರಡಿ ಮನೆಯಲ್ಲಿಯೇ ಪಳಗಿದವ. ನನಗೆ ಎಲ್ಲದಕ್ಕಿಂತ ಧರ್ಮ ಮುಖ್ಯ ಎಂದರು. ಮಾಜಿ ಶಾಸಕ ಸುನೀಲ್ ಹೆಗಡೆ ಮಾತನಾಡಿ, ಅನಂತಕುಮಾರ್ ಹೆಗಡೆ ಅವರು ಕಳೆದ 3 ವರ್ಷಗಳಿಂದ ಅನಾರೋಗ್ಯದಲ್ಲಿದ್ದುದನ್ನ ನಾನು ಬಲ್ಲೆ. ಮಂಗಳೂರು ಆಸ್ಪತ್ರೆಯಲ್ಲಿದ್ದಾಗ ನಾನು ನೋಡಿ ಬಂದಿರುವೆ. ಅವರು ಕೆಲ ದಿನ ರಾಜಕೀಯದಲ್ಲಿ ಸಕ್ರಿಯವಾಗಿರದಿದ್ರೂ ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳು ಜಿಲ್ಲೆಗೆ ಬರುವ ಹಾಗೆಯೇ ಮಾಡಿದ್ದಾರೆ ಎಂದರು.
ಭಾಜಪಾ ಮಾಜಿ ಅಧ್ಯಕ್ಷ ಕೆಜಿ ನಾಯ್ಕ, ದಾಂಡೇಲಿ ಘಟಕದ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್, ಜಿಲ್ಲಾ ಕಾರ್ಯದರ್ಶಿ ಮಾಜಿ ಅಧ್ಯಕ್ಷರಾದ ಅಶೋಕ್ ಪಾಟೀಲ್, ರೋಷನ್ ನೇತ್ರಾವಳಿ, ಪ್ರಮುಖರಾದ ಟಿಎಸ್ ಬಾಲಮಣಿ, ಶಾರದಾ ಪರಶುರಾಮ್, ಗುರು ಮಠಪತಿ, ಈರಯ್ಯ ಸಾಲಿಮಠ, ದೇವಕ್ಕ ಕೆರೆಮನಿ, ನಗರಸಭಾ ಸದಸ್ಯರು, ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಬಹುವಚನ ಕೊಟ್ಟು ನೀವು ಮಾತಾಡ್ತಿರೋ, ನಾವು ಬಹುವಚನ ಕೊಟ್ಟು ಮಾತಾಡ್ತೀವಿ. ನೀವು ಏಕವಚನದಲ್ಲಿ ಮಾತಾಡ್ತಿರೋ ಅದಕ್ಕಿಂತ 10 ಶಬ್ದಗಳು ನಮ್ಮ ಶಬ್ದ ಭಂಡಾರದಲ್ಲಿಯೂ ಇದೆ. ನಾವು ಏಕವಚನದಲ್ಲೇ ಮಾತಾಡ್ತೀವಿ. ಅಲ್ರಿ, ಅವ್ರಿಗೆ ಒಂದು ಕಾನೂನು, ನಮಗೊಂದು ಕಾನೂನು. ಅವ್ರಿಗೆ ನ್ಯಾಯ ಆಗತ್ತೆ, ಅವ್ರಿಗೆ ನಮಗೆ ಅವರಿಗೆ ಸರಿ ಅಲ್ಲದ, ಇವ್ರಿಗೆ ಸರಿ, ಈ ಥರ ಏನಿದು? ಅವ್ರು ನಮಗೆ ಮೋದಿ ಅವ್ರ ಬಗ್ಗೆ ಬೈದ್ರೆ ಸರಿ, ಯೋಗಿ ಅವ್ರ ಬಗ್ಗೆ ಬೈದ್ರೆ ಸರಿ, ಇವ್ರು ಮಾತ್ರ ನಾವು ಮಾತ್ರ ಮಾತಾಡ್ಬಾರ್ದು. ಇದು ಯಾವ ಸೀಮೆ ನ್ಯಾಯ ರೀ? ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ. ಸಂಸ್ಕೃತಿ ಅನ್ನೋ ಶಬ್ದ ನಮ್ಮಿಂದ ಸಿದ್ದರಾಮಯ್ಯನವರ ತಲೆಗೆ ಹೋಯ್ತಲ್ಲ, ನಾನು ಧನ್ಯ. ಸಿದ್ದರಾಮಯ್ಯನವರೇ, ಎಲ್ಲರೂ ಇವತ್ತು ಟಿವಿಯಲ್ಲಿ ಬಂದು ಎಲ್ಲ ಉಪದೇಶ ಮಾಡ್ತಾರೆ, ಏಕವಚನದಲ್ಲಿ ಬೈದಿದ್ದು ಹಾಗೆ ಹಿಂಗೆ ಬಾಕಿ. ಆದ್ರೆ ಈ ಸಭ್ಯತೆಯ ಪಾಠ ಅವ್ರಿಗೆ ಯಾಕೆ ಹೇಳೋದಿಲ್ಲ? ಸಭ್ಯತೆಯ ಪಾಠ ಅವ್ರಿಗೆ ಯಾಕಿಲ್ಲ? ಯಾರು ಏಕವಚನ ಶುರು ಮಾಡಿದ್ಯಾರು? ಏನ್ ಹೇಳಿಲ್ಲ? ಹದ್ದು ಅಂತ ಕರೆದ್ರು, ಕತ್ತೆ ಅಂತ ಕರೆದ್ರು, ಕಿರುಬ ಅಂತ ಕರೆದ್ರು, ಕೊಲೆಗಾರ ಅಂತ ಕರೆದ್ರು, ವಿಷ ಸರ್ಪ ಅಂತ ಕರೆದ್ರು, ಏನೆಲ್ಲ ಕರೆದಿಲ್ಲ ಮೋದಿ ಅವ್ರ ಬಗ್ಗೆ. ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಕೂತ್ಕೋಬೇಕ? ಅಡ್ಜಸ್ಟ್ ಮಾಡ್ಕೊಂಡು ಗಲ್ತಿ ತಪ್ಪಡ ಮಾರೇಗಾ ತೋ ದೂಸರಾ ಆಬತ್ ದೇ ದೇಂಗೇ. ಏಸೇ ಸಂತಾನ ಹಮ್ ನಹೀ ಹೈ ಜೀ, ಅಗರ್ ಏಕ ಥಪ್ಪಡ ಹಮೇ ಮಿಲೇಗಾ ನಾ, ತುಮಾರಾ ಸಿರ್ ಹಿ ಉಖಾಡ ದೇಂಗಾ. ನಮ್ಮದು ವೀರ ಸಂತಾನ, ನಮ್ಮದು ಹೇಳಿಗಳ ಸಂತಾನ ಅಲ್ಲ, ನಮ್ಮದು ವೀರ ಸಂತಾನ. ನಮ್ಮಮ್ಮ ನಮಗೆ ಎದೆ ಹಾಲು ಕುಡಿಬೇಕು, ಕುಡಿಸಿ ಬೆಳೆಸ್ಯಾಳೆ, ಯಾವುದೋ ಬೇವರ್ಸಿ ಹಾಲಲ್ಲ. ಅದಕ್ಕೋಸ್ಕರ ನಮಗೆ ನಮ್ಮ ಭಾಷೆ, ಗಂಡು ಭಾಷೆ, ಅದು ಜನ್ಮತಃ ಬಂದಿದೆ ನಮಗೆ. ನೀವು ಏಕವಚನದಲ್ಲಿ ಮಾತಾಡಿದ್ರೆ ನಾವು ಏಕವಚನದಲ್ಲಿ ಮಾತಾಡ್ತೀವಿ. ಸಿದ್ದರಾಮಯ್ಯನವರೇ, ಮೊದಲು ಸಭ್ಯತೆಯನ್ನು ನೀವು ಕಲ್ತ್ಕೊಳ್ಳಿ, ಸಭ್ಯತೆಯನ್ನು, ಸಂಸ್ಕೃತಿಯನ್ನು ನೀವು ಕಲ್ತ್ಕೊಳ್ಳಿ. ದುರಹಂಕಾರದ ಪತ್ರಕರ್ತರಿಗೆ, ಅಲ್ಲಿರುವಂಥ ಶಾಸಕರಿಗೆ ಯಾವ ರೀತಿ ಏಕವಚನದಲ್ಲಿ ಬರೀತಾ ಇದ್ದ ಮನುಷ್ಯ? ನಮಗಾಗಲ್ವಾ? ನಮ್ಮ ಹತ್ರ ತಾಕತ್ತಿಲ್ವಾ? ಇವತ್ತು ನಾವೇನೋ ಹೇಳಿದ್ರೆ ಅಯ್ಯೋ ಪಾಪ 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 ಅಂತಾರೆ. ನೀವು ಮಾಡಿದ ಸರಿ ಅಂತ ಪ್ರತಿ ಬಾರಿ ಅಂತ ನಾವೆಲ್ಲರೂ ಕೂಡ ಕಾರ್ಯಕರ್ತರು ರೆಡಿ. ಎಷ್ಟೊತ್ತೀಚಿನ ಬಹುತೇಕ ಇಡೀ ದೇಶ ಕಾಯ್ತಾ ಇದೆ, ಓಟಿಗೋಸ್ಕರ ಕಾಯ್ತಾ ಇದೆ. ಜನರಿಗೆ ಈ ಪ್ರಚಾರ ಅದು ಇದು ಏನು ಅವಶ್ಯಕತೆ ಇಲ್ಲ. ಬಹುತೇಕ ಈ ಬಾರಿ ಜನ ಓಟಿನ ದಿನ ಎಷ್ಟೊತ್ತಿಗೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ತೀರ್ಮಾನ ಆಗಿ ಹೋಗಿದೆ, ಜನರ ಮನಸ್ಸಲ್ಲಿ ತೀರ್ಮಾನ ಆಗಿದೆ, ಕಾಂಗ್ರೆಸ್ನವ್ರ ಮನಸ್ಸಿನಲ್ಲೂ ತೀರ್ಮಾನ ಆಗಿ ಹೋಗಿದೆ. ಕೆಲವರು ಬಿಜೆಪಿ ಅವರೇ, ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇದನ್ನು ಟೇಕನ್ ಫಾರ್ ಗ್ರಾಂಟೆಡ್, ಈಸಿ ಅಂತ ಅಂದ್ಕೊಳ್ಳೋದು ಬೇಡ. ನಮ್ಮ ಡ್ಯೂಟಿಯನ್ನು ನಾವು ಮಾಡಬೇಕು. ಎಲ್ಲ ನಮ್ಮ ಮತದಾರರಿಗೂ ಹೋಗಿ ಕೈ ಮುಗಿದು ಕೇಳ್ಕೋಬೇಕು. ನಮ್ಮ ಮತದಾರರಿಗೆ ಒಂದು ಸ್ವಾಭಿಮಾನಿ ಮತದಾರ, ನಮಗೆ ಓಟ್ ಕೊಡ್ತಕ್ಕಂಥ ಮತದಾರ ಸ್ವಾಭಿಮಾನಿ ಮತದಾರ, ಅವರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾವು ಗೌರವ ಕೊಡಬೇಕು. ಆ ಗೌರವದಿಂದ ಅವರ ಮತವನ್ನು ನಾವು ಕೇಳಬೇಕು. ಖರೀದಿಗೆ ಬಂದಿರೋ ಮತದಾರರು ನಮ್ಮವರಲ್ಲ, ಬಿಜೆಪಿಗೆ ಓಟ್ ಕೊಡತಕ್ಕಂಥವ್ರು ಖರೀದಿ ಮಾಡೋ ಮತದಾರರಲ್ಲ, ಬದಲಾಗಿ ಸ್ವಾಭಿಮಾನದಿಂದ ಓಟನ್ನು ಕೊಡೋ ಮತದಾರರು. ದುಡ್ಡಿಗೆ ಮಾರಾಟ ಆಗೋ ಜನ ನಮ್ಮವರಲ್ಲ. ಅದಕ್ಕೋಸ್ಕರ ಪ್ರೀತಿಯಿಂದ ವಿಶ್ವಾಸದಿಂದ ಅವರನ್ನ ಹೋಗಿ ನೀವು ಕೇಳಿದ್ರೆ ಸಾಕು, ನೀವು ಹೋಗೋದ್ರೊಳಗಡೆ ಹೇಳ್ತಾರೆ ನಾವು ಕೊಡೋದು ಬಿಜೆಪಿಗೆ ರೀ ಅಂತ. ಅಷ್ಟರ ಮಟ್ಟಿಗೆ ತೀರ್ಮಾನ ಆಗಿದೆ. ಇದು ಭಗವಂತನ ತೀರ್ಮಾನ ಕಣ್ರಿ, ಭಗವಂತನ ತೀರ್ಮಾನ. ಇದು ಯಾರೋ ನಾವು ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ, ಪಕ್ಷ ಮಾಡಿರೋ ತೀರ್ಮಾನ ಅಲ್ಲ, ಭಗವಂತನ ತೀರ್ಮಾನ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೆ. ಬೌದ್ಧಿಕ ಪತ್ರಿಕೆಯಲ್ಲಿ ಓದಿದ್ರೆ ಎಲ್ಲೋ ಗೊತ್ತಿಲ್ಲ, 1948 ಇಸ್ವಿಯಲ್ಲಿ ಆ ಬಾಬರಿ ಢಾಂಚಾದ ಎದುರುಗಡೆ
ಅಖಂಡ ಭಜನ ಏನು ಶುರುವಾಯಿತು ಅದು ಶುರುವಾದದ್ದು ದೇವೋತ್ಥಾನ ಏಕಾದಶಿ ದಿವಸ. ಯಾರು ಮುಹೂರ್ತ ಇಟ್ಟು ಮಾಡಲಿಲ್ಲ, ಯುದ್ಧಗಳನ್ನೆಲ್ಲ ಯಾವತ್ತೂ ಕೂಡ ಮುಹೂರ್ತದೊಂದಿಗೆ ಮಾಡಲಿಲ್ಲ. ಅವತ್ತಿನ ದಿನ ದೇವೋತ್ಥಾನ ಏಕಾದಶಿ ಆಗಿತ್ತು, ಕಾರ್ಸೇವೆ ನಡೀತು, ಬಾಬ್ರಿ ಮಸೀದಿ ಬಿತ್ತು, ಅಲ್ಲಿ ರಾಮ್ಲಲ್ಲಾನನ್ನ ಕುಳ್ಳಿಸಿದ್ರು. ಗೊತ್ತಿರಲಿಲ್ಲ ಯಾರಿಗೂ ಕೂಡ ಅವತ್ತಿನ ದಿನವೂ ದೇವೋತ್ಥಾನ ಏಕಾದಶಿ ಆಗಿತ್ತು. ಅಷ್ಟರ ನಂತರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು, ಶಿಲಾನ್ಯಾಸ ನಡೀತು, ಅವತ್ತಿನ ದಿನವೂ ದೇವೋತ್ಥಾನ ಏಕಾದಶಿ ಆಗಿತ್ತು. ಭಗವಂತ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾನೆ, ನಾವು ಮಾಡಿದ್ದಲ್ಲ. ಪಂಡಿತರು ಬರೆದಿರೋ ಪಂಚಾಂಗದ ಮುಹೂರ್ತ ಅಲ್ಲ, ಭಗವಂತನ ಪಂಚಾಂಗ. ಶ್ರೀ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರ್ವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ, ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ, ಕೇವಲ 5,900 ಪ್ರಾರಂಭ, ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರ್ವಾರ್. ಮೊಬೈಲ್ ಸಂಖ್ಯೆ 9482910747, 8150933676, ಲ್ಯಾಂಡ್ಲೈನ್ 0838226599333, 0838226533. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರ್ವಾರ್, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.